ಅಥಣಿ ತಾಲೂಕಿನ ನದಿ ತೀರದ ಗ್ರಾಮಗಳಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಪ್ರವಾಹ ಪರಿಸ್ಥಿತಿ ಪರಿಶೀಲನೆ ನಡೆಸಿದರು. ಅಲ್ಲದೆ ನದಿ ತೀರದ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದರು. ನೆರೆಯ ರಾಜ್ಯ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ನೀರಿನ ಪ್ರಮಾಣ ಹೆಚ್ಚಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮಾಹಿತಿ ನೀಡಿದರು. ನೆರೆಯ ರಾಜ್ಯ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನೀರಿನ ಪ್ರಮಾಣದಲ್ಲಿ ಹೆಚ್ಚಳ ಕಂಡುಬಂದಿದೆ ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಅವರು ಅಥಣಿ ತಾಲೂಕಿನ ನದಿ ತೀರದ ಗ್ರಾಮಗಳಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸುವ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು. ಕರ್ನಾಟಕದಲ್ಲಿ ಅಧಿಕ ಮಳೆಯಿಂದಾಗಿ ಇವತ್ತು ಕಲ್ಲೋಳ್ ಬ್ಯಾರೇಜ್ನಿಂದ 1,12,000 ಕ್ಯೂಸೆಕ್ ನೀರು ಬರ್ತಾ ಇದ್ದು ಅದನ್ನು ಅಷ್ಟೇ ಪ್ರಮಾಣದಲ್ಲಿ ನಾವು ಹಿಪ್ಪರ್ಗಿ ಬ್ಯಾರೇಜ್ನಿಂದ ಹೊರಬಿಡುತ್ತಿದ್ದೇವೆ. ಇನ್ನು ಮಹಾರಾಷ್ಟ್ರದಲ್ಲಿನ ಡ್ಯಾಂಗಳು ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ. ಹಾಗಾಗಿ ಸದ್ಯಕ್ಕೆ ಮಹಾರಾಷ್ಟ್ರದಿಂದ ಯಾವುದೇ ರೀತಿಯ ನೀರು ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಅಲರ್ಟ್ ಲೆವೆಲ್ 2,40,000 ಕ್ಯೂಸೆಕ್ ಮತ್ತು ಡೇಂಜರ್ ಲೆವೆಲ್ 2,90,000 ಕ್ಯೂಸೆಕ್ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಒಂದು ವೇಳೆ ಮಹಾರಾಷ್ಟ್ರದ ಡ್ಯಾಂಗಳಿಂದ ನೀರು ಬಿಟ್ಟರೆ ಖಂಡಿತವಾಗಿ ಸಮಸ್ಯೆಯಾಗುತ್ತದೆ. ಇಂತಹ ಸಮಸ್ಯೆ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ನಾವು ಕೊಲ್ಹಾಪುರ, ಸಾತಾರ ಮತ್ತು ಸಾಂಗ್ಲಿ ಜಿಲ್ಲಾಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. ಪ್ರತಿದಿನ ಅವರ ಡ್ಯಾಂ ಲೆವೆಲ್ ಎಷ್ಟಿದೆ ಮತ್ತು ಎಷ್ಟು ನೀರನ್ನು ಹರಿಬಿಡಲಾಗುತ್ತಿದೆ ಎನ್ನುವ ಮಾಹಿತಿಯನ್ನು ಪಡೆಯುತ್ತಿದ್ದೇವೆ. ಒಂದು ವೇಳೆ ಮಹಾರಾಷ್ಟ್ರದ ಡ್ಯಾಂಗಳಿಂದ ನೀರು ಬಂದು ಪ್ರವಾಹ ಉಂಟಾದರೆ ಕಾಳಜಿ ಕೇಂದ್ರಗಳ ಜೊತೆಗೆ ಯಾವ ಯಾವ ವ್ಯವಸ್ಥೆಗಳು ಬೇಕು ಅವೆಲ್ಲಾ ವ್ಯವಸ್ಥೆಗಳನ್ನು ಮಾಡುವಂತೆ ಜಿಲ್ಲಾಡಳಿತದಿಂದ ತಾಲೂಕಾಡಳಿತಕ್ಕೆ ಸೂಚನೆ ನೀಡಲಾಗಿದೆ. ಆದರೆ ಈ ಬಾರಿ ಪ್ರವಾಹ ಪರಿಸ್ಥಿತಿ ಬರದೇ ಇರಲಿ ಅಂತ ಆಶಿಸೋಣ. ಪ್ರವಾಹ ಪರಿಸ್ಥಿತಿ ಬಂದರೂ ಕೂಡ ನಾವು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಪ್ರವಾಹ ಪರಿಸ್ಥಿತಿಯನ್ನ ಎದುರಿಸಲು ಅಧಿಕಾರಿಗಳು ಸಿದ್ಧರಿದ್ದೇವೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ರು. ನಾವು ಎಸ್ ಪಿ ಅವರು, ಸಿ ಅವರು, ಚಿಕ್ಕೋಡಿ, ಕಾಗವಾಡ, ಅಥಣಿ ಮತ್ತು ರಾಯಬಾಗ್ ಎಲ್ಲ ಫ್ಲಡ್ ಎಲ್ಲೆಲ್ಲಿ ಆಗಬಹುದು ಆ ಪ್ರದೇಶಗಳಿಗೆ ನಾವು ಇವತ್ತು ಭೇಟಿ ನೀಡಿದ್ದೇವೆ. ಸೊ ಮಹಾರಾಷ್ಟ್ರದಲ್ಲಿ ಏನು ಸ್ವಲ್ಪ ಅಧಿಕ ಮಳೆ ಆಗ್ತಾ ಇದೆ ಮತ್ತು ನಮ್ಮಲ್ಲಿ ಮಳೆ ಆಗ್ತಾ ಇರೋದು, ಇವತ್ತು ನಮ್ಮ ಕಲ್ಲೋಳ ಬ್ಯಾರೇಜಿಂದ 1,12,000 ಕ್ಯೂಸೆಕ್ ನೀರು ಬರ್ತಾ ಇದೆ. ಇನ್ನೂ ಮಹಾರಾಷ್ಟ್ರದ ಡ್ಯಾಮ್ಗಳು ಇನ್ನೂ ಭರ್ತಿಯಾಗಿಲ್ಲ, ಇನ್ನೂ ಅರೌಂಡ್ 30% ಇದು ಇದೆ. ಅಲ್ಲಿ ಡ್ಯಾಮದ್ದು ಯಾವುದು ನೀರು ಬರ್ತಾ ಇಲ್ಲ. ಸೊ ಮಳೆಯಿಂದಲೇ 1,12,000 ಬರ್ತಾ ಇದೆ. ಅದನ್ನು ನಾವು ಹಿಪ್ಪರಿಗೆ ಬ್ಯಾರೇಜಿಂದ ಬಿಡ್ತಾ ಇದ್ದೇವೆ. ಸೊ ಏನು ಅಲರ್ಟ್ ಲೆವೆಲ್ ಏನಿದೆ 2,40,000 ಕ್ಯೂಸೆಕ್ ಇದೆ. ಡೇಂಜರ್ ಲೆವೆಲ್ ಏನಿದೆ 2,90,000 ಕ್ಯೂಸೆಕ್ ಇದೆ. ಅದಕ್ಕಿಂತ ಜಾಸ್ತಿ ಬಂದರೆ ಇವ್ಯಾಕ್ಯುಯೇಷನ್ ಎಲ್ಲ ಮಾಡಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ, ಬಟ್ ಈಗಾಗಲೇ ನಮ್ಮ ಮಾಧ್ಯಮ ಹೇಳಿದಾಗೆ ಸೊ ಅಲ್ಲಿನ ಮಹಾರಾಷ್ಟ್ರದಿಂದ ಏನಾದರೂ ಜಾಸ್ತಿ ನೀರು ಡ್ಯಾಮಿಂದ ಬಿಟ್ಟರೆ ಆವಾಗ ಖಂಡಿತವಾಗಿ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ಆಗಬಾರದು ಅಂತ ನಾವು ಈಗಾಗಲೇ ಅವ್ರ ಜೊತೆ ಕೋಆರ್ಡಿನೇಷನಲ್ಲಿ ಇದ್ದೇವೆ. ಅಲ್ಲಿ ಕೊಲ್ಹಾಪುರ ಡಿ ಸಿ, ಸತಾರ ಡಿ ಸಿ, ಸಾಂಗ್ಲಿ ಡಿ ಸಿ ಎಲ್ಲನೂ ಈಗಾಗಲೇ ಮೀಟಿಂಗ್ ಮಾಡಿದ್ದೇವೆ. ಸಿ ಎಂ ಅವರು ಮೀಟಿಂಗ್ ಮಾಡಿದ್ದಾರೆ. ಮೊನ್ನೆ ಚೀಫ್ ಸೆಕ್ರೆಟರಿ ಹಂತದಲ್ಲಿಯೂ ಕೂಡ ಒಂದು ಮೀಟಿಂಗ್ ಆಗಿದೆ. ಕೋಆರ್ಡಿನೇಷನ್ ನಾವು ಮುಂಚೆಯಿಂದನೂ ಇದ್ದೇವೆ. ಪ್ರತಿದಿನ ಅವರ ಡ್ಯಾಮ್ ಲೆವೆಲ್ ಎಷ್ಟಿದೆ ಮತ್ತು ಎಷ್ಟು ಬಿಡ್ತಾ ಇದ್ದಾರೆ ಅದನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಸೊ ಎರಡೂ ಸತಿ ನಾವು ಅದನ್ನು ರಿವ್ಯೂ ಮಾಡ್ತಾ ಇದ್ದೇವೆ. ಬೈ ಚಾನ್ಸ್ ಆ ಥರ ಏನಾದರೂ ಇವ್ಯಾಕ್ಯುಯೇಷನ್ ಮಾಡಬೇಕಾಗಿ ಬಂದಾಗ ಕಾಳಜಿ ಕೇಂದ್ರಗಳನ್ನು ಕೂಡ ನಾವು ಇಡೀ ಜಿಲ್ಲಾಡಳಿತ ಈಗ ನಾವು ನೋಡ್ತಾ ಇದ್ದೀವಿ. ರೆಡ್ಡೇರಹಟ್ಟಿಯಲ್ಲಿದ್ದೇವೆ. ಸೊ ಹಿಂದೆನೂ ಇಲ್ಲಿ ಆಗಿತ್ತು. ಸೊ ಆ ಥರದ ಏನೋ ಪರಿಸ್ಥಿತಿ ಬಂದರೆ ಸೊ ಯಾವ್ಯಾವ ವ್ಯವಸ್ಥೆಗಳು ಇರಬೇಕು ಅದಕ್ಕೆ ನಾವು ನೋಡಿಕೊಂಡು ಇಲ್ಲಿ ತಾಲೂಕಾಡಳಿತಕ್ಕೆ ನೋಡ್ತೇವೆ. ಈ ಸತಿ ಆ ಫ್ಲಡ್ ಪರಿಸ್ಥಿತಿ ಬರದೇ ಇರಲಿ ಅಂತ ನಾವು ಆಶಿಸೋಣ. ಬಂದರೂ ಕೂಡ ನಾವು ಜಿಲ್ಲಾಡಳಿತ, ತಾಲೂಕಾಡಳಿತ ನಾವು ಸಿದ್ಧರಿದ್ದೇವೆ, ಅದನ್ನು ಸಮರ್ಥವಾಗಿ ನಿಭಾಯಿಸ್ತೇವೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.